ರಾಜ್ಯಕ್ಕೆ ಬರ ಬಂದರಗಿದೆ. ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಬಿಸಿಲ ದಗೆಯಿಂದ ಬಳಲುತ್ತಿರುವ ಜನರು ಕುಡಿಯುವ ನೀರಿಲ್ಲದೆ ಕಂಗಾಲಾಗಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ ಇದರಿಂದ ಹೊರತೇನಿಲ್ಲ. ತುಂಗಭದ್ರಾ ತಪ್ಪಲಿನಲ್ಲಿಯೇ ಇರುವ ಮರಿಯಮ್ಮನ ಹಳ್ಳಿಯಲ್ಲಿ ನೀರಿಗಾಗಿ ಜನ ಪರದಾಡುವಂತಾಗಿದೆ. ಹಲವು ದಶಕಗಳಿಂದ ಮರಿಯಮ್ಮನ ಹಳ್ಳಿಯ ಜನರು ಪ್ರತಿ ಬೇಸಿಗೆಯಲ್ಲಿ ಕುಡಿಯುವ ಮತ್ತು ದಿನನಿತ್ಯದ ಬಳಕೆಗೆ ನೀರಿಲ್ಲದೆ ಸಮಸ್ಯೆ ಎದುರಿಸುತ್ತಿದ್ದಾರೆ. ಇಡೀ ಊರಿಗೆ ಇರುವುದು ಒಂದೇ ಒಂದು ನೀರಿನ ಟ್ಯಾಂಕ್. ಗ್ರಾಮಸ್ಥರ ದಾಹ ತಣಿಸುವಲ್ಲಿ ವಿಫಲವಾಗಿದೆ. ಆಲ್ರೆಡಿ 30% ಇದೇ ನೀರು ಕುಡಿದಿತ್ತು. ಆಮೇಲೆ ಕಾಣದ ನೀರು ಬಿಡ್ತಾವೆ. ಬಳಸೋ ನೀರು ಬಿಡ್ತಾರೆ. ನೆಲ್ಲ ಯಾರು ಕುಡಿಯಂಗಿಲ್ಲ. ಕುಡಿದು ಫಿಲ್ಟರ್ ನೀರು ಕೂಡ ಕುಡಿಯಂಗಿಲ್ಲ. ಫಿಲ್ಟರ್ ನೀರು ಎರಡೇ ಇರೋದು ನಮ್ಮ ಊರಾಗೆ. ಒಂದು ಮುಸ್ಲಿಂ ಫ್ಲಾಟ್ನಾಗ ಐತೆ, ಒಂದು ಗೌರ್ಮೆಂಟ್ ಆಸ್ಪತ್ರೆ ಐತೆ. ಅವೆರಡು ಬಿಟ್ಟರೆ ನೀರೇ ಫಿಲ್ಟರ್ ನೀರೇ ಇಲ್ಲ. ಇವಾಗ ನೀರು ಕುಡಿಬೇಕು. 10 ವರ್ಷಗಳ ಹಿಂದೆಯೇ ಈ ಊರಿಗೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮಾಡಿದರೂ ಜನಸಂಖ್ಯೆಗೆ ತಕ್ಕಂತೆ ನೀರು ಸಿಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸುತ್ತಾರೆ ಗ್ರಾಮಸ್ಥರು. ಎಷ್ಟು 3-4 ಗಂಟೆ ಆದರೂ ಕೂಡ ಹಿಂಗೆ ನಿಂತು ನಿಂತು ಹಿಂಗೆ ತೊಗೊಂಡು ಹೋಗ್ತಾನೆ ಇರ್ಬೇಕು. ಜನ ಪಂಚಾಯಿತಿ ಆಫೀಸ್ ಇಲ್ಲ ಇದ್ರು ಕೂಡ ನೀರೇ ಬಿಡೋದಿಲ್ಲ. ನೀರಿನ ಭಾಳ ಪ್ರಾಬ್ಲಮ್ ಇದೆ. ನಾವು ಮನೆ ಮುಂದೆ ನೀರಿಗಾಗಿ ಗ್ರಾಮ ಪಂಚಾಯಿತಿಗೆ ಅಲೆಯುತ್ತಿದ್ದೇವೆ. ಆದರೆ ಈವರೆಗೂ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ನಮ್ಮೂರಿನ ಪಕ್ಕದಲ್ಲಿಯೇ ಟಿಪಿ ಡ್ಯಾಂ ಇದ್ದರೂ ನಮಗೆ ಕುಡಿಯುವುದಕ್ಕೆ ನೀರಿಲ್ಲ. ಟ್ಯಾಂಕ್ ಪಕ್ಕದಲ್ಲಿ ಚರಂಡಿ ನೀರು ಹರಿಯುತ್ತದೆ. ಇದರಿಂದಾಗಿ ಟ್ಯಾಂಕಿನ ನೀರು ಕುಡಿಯಲು ಆತಂಕವಾಗುತ್ತದೆ ಎನ್ನುತ್ತಾರೆ ಸ್ಥಳೀಯರು. ಸರಿಯಾದ ಸಮಯಕ್ಕೆ ಟ್ಯಾಂಕಿಗೆ ನೀರು ಬಿಡುತ್ತಿಲ್ಲ. ಅವರು ನೀರು ಬಿಟ್ಟಾಗ ತುಂಬಾ ದೂರದಿಂದ ಉರಿ ಬಿಸಿಲಿನಲ್ಲಿ ಬಂದು ನೀರು ಹಿಡಿಯಬೇಕು. ನಾವು ವಯಸ್ಸಾದವರು. ಇಲ್ಲೇ ಪಕ್ಕದಲ್ಲಿ ಬಳ್ಳಾರಿ ಹೆದ್ದಾರಿ ಇದೆ. ತುಂಬಾ ವಾಹನಗಳು ಓಡಾಡುತ್ತವೆ. ಈ ಮಧ್ಯೆ ನಾವು ನೋಡಿಕೊಂಡು ಓಡಾಡಬೇಕು, ಇಲ್ಲವಾದರೆ ನಮ್ಮ ಜೀವಕ್ಕೆ ಅಪಾಯ ಇದೆ ಎಂದು ತಮ್ಮ ಸಮಸ್ಯೆಯನ್ನ ಬಿಚ್ಚಿಡುತ್ತಾರೆ. ತುಂಗಭದ್ರಾ ಡ್ಯಾಂ ತುಂಬಿದಾಗ ಅದರ ಹಿನ್ನೀರು ಮರಿಯಮ್ಮನಹಳ್ಳಿಯ ಸಮೀಪದವರೆಗೂ ಆವರಿಸುತ್ತದೆ. ಆದರೆ ಊರಿನ ಜನರಿಗೆ ಕುಡಿಯಲು ನೀರು ಸಿಗುವುದಿಲ್ಲ ಎನ್ನುವಂತಾಗಿದೆ. ಈ ಬಗ್ಗೆ ಸ್ಥಳೀಯ ಆಡಳಿತ ಈಗಲಾದರೂ ಎಚ್ಚೆತ್ತುಕೊಂಡು ಸಮಸ್ಯೆ ಪರಿಹರಿಸುವುದೇ ಕಾದು ನೋಡಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.